नमो वेंकटेशाय आध्यात्मिक विशेष स्वागत इंदिन प्रधानांशगळु बेंगळूरिन टीटीडी देवालयदल्लि श्रीनिवासन कल्याण सर्वालंकृतवागि अभयवित्त कल्याण चक्रवर्ति ಉತ್ಸವಗಳಿಂದ ಶೋಭಿಸುತ್ತಿರುವ ತಿರುನಗರಿ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಭಾಷ್ಯಕಾರರ ಉತ್ಸವ ಆಯುರಾರೋಗ್ಯವನ್ನು ಪ್ರಸಾದಿಸುವ ಸುಂದರಕಾಂಡ ಪಾರಾಯಣ ವಿರಾಟ ಪರ್ವ ಪಠಣದಿಂದ ಪ್ರಕಾಶಿಸುತ್ತಿರುವ ತಿರುಮಲ ಕ್ಷೇತ್ರ ಉಡುಪಿಯ ನಾಗಬ್ರಹ್ಮಸ್ಥಾನದಲ್ಲಿ ವೈಭವದ ಪ್ರತಿಷ್ಠಾ ವರ್ಧಂತಿ ಉತ್ಸವ ಬನ್ನಂಜೆಯಲ್ಲಿ ಜರುಗಿದ ವಿವಿಧ ಧಾರ್ಮಿಕ ಕೈಂಕರ್ಯಗಳಲ್ಲಿ ಪಾಲ್ಗೊಂಡ ಭಕ್ತಗಣ ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಈ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುತ್ತದೆ ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ ಸಕಲಾಭರಣಗಳು ಪರಿಮಳಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು ನಂತರ ವಿಶ್ವಕ್ಸೇನಾರಾಧನೆ ಪುಣ್ಯಾಹವಾಚನ ಕಂಕಣಧಾರಣೆ ಮಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು ಮಂಗಳ ವಾದ್ಯಗಳೊಂದಿಗೆ ಆಗಮುಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು ಈ ಕಲ್ಯಾಣೋತ್ಸವದಲ್ಲಿ ಭಕ್ತಾದಿಗಳು ಭಾಗವಹಿಸಿ ಭಗವಂತನ ಕೃಪೆಗೆ ನಿರಾಜನ ಮಂಟಪದಲ್ಲಿ ಸುಂದರಕಾಂಡ ಪಾರಾಯಣವು ಸುಶ್ರಾವ್ಯವಾಗಿ ನೆರವೇರುತ್ತಿದೆ ಕರೋನಾ ಮಹಾಮಾರಿಯಿಂದ ನಲುಗಿರುವ ಸಕಲ ಮನುಕುಲದ ಸಂಪೂರ್ಣ ಆಯುರ್ ಆರೋಗ್ಯ ಪ್ರಾಪ್ತಿಗಾಗಿ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕ ಶ್ರೀನಿವಾಸನ ಅನುಗ್ರಹಕ್ಕಾಗಿ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಟಿಟಿಡಿ ಆಯೋಜಿಸುತ್ತಿರುವ ಸುಂದರಕಾಂಡ ಪಟ್ಟಣವು ನಿರ್ವಿಘ್ನವಾಗಿ ನೆರವೇರಿತು ಧರ್ಮಗಿರಿ ವೇದ ಪಾಠಶಾಲಾ ಪಂಡಿತರಿಂದ ಪಾರಾಯಣಗೊಂಡ ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಅಧಿಕಾರಿಗಳು ಹಾಗೂ ಭಕ್ತರು ಭಾಗವಹಿಸಿದ್ದರು ಸುಂದರಕಾಂಡ ಪಾರಾಯಣವು ಎಸ್ವಿಬಿಸಿಯಲ್ಲಿ ಪ್ರತಿದಿನ ನೇರ ಪ್ರಸಾರಗೊಳ್ಳುತ್ತಿದೆ सर्वेषां सकुटुंबानां आयुरारोग्यैश्वर्य सद्बुद्धि इत्यादि सर्वशुभफलप्राप्त्यर्थं
ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯವು ಆಗಮೋಕ್ತವಾಗಿ ನೆರವೇರಿಸುತ್ತಿರುವ ಭಾಷ್ಯಕಾರರ ಉತ್ಸವದಿಂದ ಶೋಭಿಸುತ್ತಿದೆ. ಕೋವಿಡ್ ಕಾರಣದಿಂದಾಗಿ ಈ ಉತ್ಸವವನ್ನು ಟಿಟಿಡಿ ಏಕಾಂತವಾಗಿ ನಿರ್ವಹಿಸಲಾಗುತ್ತಿದೆ. ಇದರ ಭಾಗವಾಗಿ ಶನಿವಾರ ಶ್ರೀ ರಾಮಾನುಜಾಚಾರ್ಯರ ಉತ್ಸವ ಮೂರ್ತಿಯನ್ನು ಶೋಭಾಯಮಾನವಾಗಿ ಅಲಂಕರಿಸಿ ಬಂಗಾರದ ತಿರುಚಿ ಮೇಲೆ ಆಸೀನಗೊಳಿಸಿದರು. ಆನಂತರ ಭಾಷ್ಯಕಾರರ ಸನ್ನಿಧಿಯಿಂದ ತಾಳಮೇಳಗಳು ಮಂಗಳ ವಾದ್ಯಗಳ ನಡುವೆ ಮೆರವಣಿಗೆಯಾಗಿ ಶ್ರೀ ಪುಂಡರೀಕವಲ್ಲಿ ಅಮ್ಮನವರ ಆಲಯದ ಬಳಿ ಮಹಾದ್ವಾರದವರೆಗೆ ತಂದು ನೀರಾಜನವನ್ನು ಸಮರ್ಪಿಸಿದರು. ನಂತರ ವಿಮಾನ ಪ್ರಾಕಾರೋತ್ಸವವನ್ನು ನಿರ್ವಹಿಸಿ ಮರಳಿ ಸನ್ನಿಧಿಗೆ ಕರೆತಂದರು. ಈ ಸಂದರ್ಭದಲ್ಲಿ ಶ್ರೀ ವೈಷ್ಣವರು ಆಚಾರ್ಯ ಪುರುಷರು ಏಕಾಂಗಿಗಳ ದಿವ್ಯ ಪ್ರಬಂಧ ಪಾರಾಯಣದೊಂದಿಗೆ ಶ್ರೀ ರಾಮಾನುಜಾಚಾರ್ಯರಿಗೆ ನಿವೇದನೆಗಳು ಆರತಿಯನ್ನು ಸಮರ್ಪಿಸಿದರು. ದೇಶದೆಲ್ಲೆಡೆ ಕರೋನಾ ವ್ಯಾಧಿಯು ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಸರ್ವದರ್ಶನ ಟೋಕನ್ಗಳ ಜಾರಿಯನ್ನು ಮುಂಬರುವ ಸೋಮವಾರದಿಂದ ಸ್ಥಗಿತಗೊಳಿಸುವುದಾಗಿ ತಿರುಮಲ ತಿರುಪತಿ ದೇವಸ್ಥಾನ ನಿರ್ಣಯಿಸಿದೆ. ಪ್ರತಿದಿನ ವ್ಯಾಪಕವಾಗಿ ಕರೋನಾ ಹರಡುತ್ತಿದ್ದು ಇಂತಹ ಪರಿಸ್ಥಿತಿಯಲ್ಲಿ ಭಕ್ತರ ಆರೋಗ್ಯ ಭದ್ರತೆಯನ್ನು ಗಮನದಲ್ಲಿಟ್ಟುಕೊಂಡು ಟಿಟಿಡಿಯು ಏಪ್ರಿಲ್ 12 ಸೋಮವಾರದಿಂದ ಸರ್ವದರ್ಶನ ಟೋಕನ್ಗಳನ್ನು ಸ್ಥಗಿತಗೊಳಿಸಲು ನಿರ್ಣಯಿಸಿದ್ದು ಭಕ್ತರು ಸಹಕರಿಸಬೇಕಾಗಿ ಟಿಟಿಡಿ ಕೋರಿದೆ. ಹಾಗೂ ಮುಂದಿನ ಪತ್ರಿಕಾ ಪ್ರಕಟಣೆಯಲ್ಲಿ ಸರ್ವದರ್ಶನ ಟೋಕನ್ಗಳನ್ನು ನೀಡುವ ಬಗ್ಗೆ ಮಾಹಿತಿ ನೀಡುವುದಾಗಿಯೂ ಟಿಟಿಡಿ ತಿಳಿಸಿದೆ. ತಿರುಮಲ ತಿರುಪತಿ ದೇವಸ್ಥಾನವು ವಿಶ್ವಮಾನವ ಶ್ರೇಯಸ್ಸಿಗಾಗಿ ವಿರಾಟ ಪರ್ವ ಲೋಕ ಕಲ್ಯಾಣ ಪಾರಾಯಣವನ್ನು ನೆರವೇರಿಸುತ್ತಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಲಿಯುಗ ಪ್ರತ್ಯಕ್ಷ ದೈವ ತಿರುಮಲ ಶ್ರೀನಿವಾಸನ ಸನ್ನಿಧಿಯಲ್ಲಿ ಅನೇಕ ಯಜ್ಞಯಾಗಾದಿಗಳು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕೃತವುಗಳು ನಿರಂತರವಾಗಿ ಜರುಗುತ್ತಿವೆ. ಪ್ರಪಂಚದಾದ್ಯಂತ ಭಕ್ತರು ಪ್ರತಿದಿನ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಎಸ್ವಿಪಿಸಿಯಲ್ಲಿ ವೀಕ್ಷಿಸುವುದರ ಮೂಲಕ ವಿರಾಟ ಪರ್ವ ಪಟ್ಟಣದಲ್ಲಿ ಭಾಗವಹಿಸುತ್ತಿದ್ದಾರೆ. ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಅನುಗ್ರಹ ಪ್ರಸಾದೇನ ಸರ್ವೇಷಾಂ ಭಕ್ತಜನಾನಾಂ ಆಧಿವ್ಯಾಧಿ ನಿವೃತ್ತಿದ್ವಾರಾ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ವಿಶೂಚಿಕಾ ಕ್ರಿಮಿಜನಿತ ಸಮಸ್ತ ದುಷ್ಪ್ರಭಾವ ನಿವಾರಣಾರ್ಥಂ ಸರ್ವಾರಿಷ್ಟ ನಿವೃತ್ತಿದ್ವಾರಾ ಇಂದಿನ ಜ್ಞಾನ ಗಂಗೋತ್ರಿಯ ಪ್ರಶ್ನೆ. ತಿರುಮಕೂಡಲು ನರಸೀಪುರದ ಕಾವೇರಿ ಸಂಗಮದ ಬಳಿ ಇರುವ ಪ್ರಸಿದ್ಧ ದೇವಾಲಯ ಯಾವುದು? ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತ ವತ್ಸಲನಿಗೆ ಅಷ್ಟೋತ್ತರ ಶತಕಳಶಾಭಿಷೇಕ. ಪವಿತ್ರ ದ್ರವ್ಯಗಳಿಂದ ಮಿಂದೇಳುವ ಶ್ರೀದೇವಿ ಭೂದೇವಿ ಸಮೇತನಾದ ಸಪ್ತಗಿರಿವಾಸ. ಪ್ರತಿ ತಿಂಗಳ ಮೊದಲನೇ ಬುಧವಾರಗಳಂದು ವೈಕುಂಠ ಪತಿಗೆ ಅಷ್ಟೋತ್ತರ ಶತಕಳಶಾಭಿಷೇಕವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗೆ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉಡುಪಿಯ ಬನ್ನಂಜೆಯಲ್ಲಿರುವ ಸಾರ್ವಜನಿಕ ನಾಗಬ್ರಹ್ಮಸ್ಥಾನದಲ್ಲಿ 21ನೇ ಪ್ರತಿಷ್ಠಾ ವರ್ಧಂತಿ ಉತ್ಸವದ ಪ್ರಯುಕ್ತ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಿರ್ವಹಿಸಲಾಯಿತು. ಈ ನಿಮಿತ್ತ ಆಲಯ ಪ್ರಾಂಗಣದಲ್ಲಿ ದೇವರಿಗೆ ನವಕ ಪ್ರಧಾನ ಹೋಮ ಮಂಡಲವನ್ನು ರಚಿಸಿ
ಕಲಶ ಪೂಜೆ ಕಲಶಾರಾಧನೆಯನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಹೋಮವನ್ನು ನಿರ್ವಹಿಸಲಾಯಿತು. ನಂತರ ಪ್ರಧಾನ ಕಲಶವನ್ನು ಗರ್ಭಗುಡಿ ಪ್ರದಕ್ಷಿಣೆಯಾಗಿ ತಂದು ಅಭಿಷೇಕವನ್ನು ಮಾಡಲಾಯಿತು. ಆನಂತರ ಪರಿವಾರ ದೇವತೆಗಳಿಗೂ ಅಭಿಷೇಕವನ್ನು ನೆರವೇರಿಸಲಾಯಿತು. ತದನಂತರ ಸಾಮೂಹಿಕ ಆಶ್ಲೇಷ ಬಲಿ ಪೂಜೆಯು ಜರುಗಿತು. ಈ ನಿಮಿತ್ತ ಬೃಹತ್ ಮಂಡಲವನ್ನು ಬರೆದು ಮಂಡಲ ಪೂಜೆ ಬಲಿ ಪೂಜೆಯೊಂದಿಗೆ ಮಹಾಪೂಜೆಯನ್ನು ಮಾಡಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ನಾಗ ಬ್ರಹ್ಮಲಿಂಗೇಶ್ವರ ರಕ್ತೇಶ್ವರಿ ದೇವರಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಮಹಾಪೂಜೆಯನ್ನು ಮಾಡಲಾಯಿತು. ತರುವಾಯ ಮಹಾ ಅನ್ನ ಸಂತರ್ಪಣೆ ಮತ್ತು ಪಲ್ಲ ಪೂಜೆಯೂ ಜರುಗಿತು. ಭಕ್ತಾದಿಗಳು ವಿಶೇಷ ಧಾರ್ಮಿಕ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಪುನೀತರಾದರು. ಮೈಸೂರಿನ ಅರಮನೆ ಮೈದಾನದಲ್ಲಿ ಇರುವ ಶ್ರೀ ಶ್ವೇತವರಹಸ್ವಾಮಿ ದೇವಸ್ಥಾನದಲ್ಲಿ ಸಹಸ್ರ ಕಳಶ ಅಭಿಷೇಕವನ್ನು ವೈಭವದಿಂದ ನಿರ್ವಹಿಸಲಾಯಿತು. ಈ ನಿಮಿತ್ತ ಆಲಯ ಪ್ರಾಂಗಣದಲ್ಲಿ ಕಳಶ ಸ್ಥಾಪನೆ ಕಳಶ ಪೂಜೆಯನ್ನು ನಿರ್ವಹಿಸಿ ಕಳಶ ಕುಂಭ ಪ್ರಾಕಾರ ಪ್ರದಕ್ಷಿಣೆಯನ್ನು ನಿರ್ವಹಿಸಿದರು. ನಂತರ ಗರ್ಭಗುಡಿಯಲ್ಲಿರುವ ದೇವರುಗಳಿಗೆ ತಿರುಮಂಜನವನ್ನು ಮಾಡಿ ಮಂಗಳಾಷ್ಟಕಂ ಪಠಣದೊಂದಿಗೆ ದೇವರಿಗೆ ಸಹಸ್ರ ಕಳಶಾಭಿಷೇಕವನ್ನು ನಿರ್ವಹಿಸಲಾಯಿತು. ಆನಂತರ ಕುಂಭಾರತಿಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಎನ್ ಯಲುವಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶನಿವಾರದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ಶೋಭಾಯಮಾನವಾಗಿ ಅಲಂಕರಿಸಿ ಅರ್ಚನೆಯೊಂದಿಗೆ ವಿಶೇಷವಾಗಿ ಪೂಜಿಸಲಾಯಿತು. ಭಕ್ತರು ದೇವರುಗಳ ದರ್ಶನ ಪಡೆದು ಕೃತಾರ್ಥರಾದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಕಣಗಲೂರು ಗ್ರಾಮದ ಶ್ರೀ ರೇಣುಕಾ ಎಲ್ಲಮ್ಮ ದೇವಸ್ಥಾನದ ಮಂಡಲ ಪೂಜೆಯ ಪ್ರಯುಕ್ತ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಆಲಯ ಪ್ರಾಂಗಣದಲ್ಲಿ ಗಣಪತಿ ಹೋಮ ಪ್ರಧಾನ ಹೋಮವನ್ನು ಮಾಡಿ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ತದನಂತರ ದೇವಾಲಯದ ವಿಮಾನ ಗೋಪುರಕ್ಕೆ ಮತ್ತು ರೇಣುಕಾ ಎಲ್ಲಮ್ಮ ದೇವಿಗೆ ಕುಂಭಾಭಿಷೇಕವನ್ನು ಮಾಡಿದರು.
ತರುವಾಯ ಬಗೆ ಬಗೆಯ ಪುಷ್ಪಗಳಿಂದ ದೇವಿಯನ್ನು ಅಲಂಕಾರ ಮಾಡಿ ವಿವಿಧ ಆರತಿಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ವಿಶೇಷ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಪಾವನರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ವಿರೂಪಾಕ್ಷ ಗ್ರಾಮದ ಶ್ರೀ ಚೌಡೇಶ್ವರಿ ದೇವಸ್ಥಾನದ 15ನೇ ವಾರ್ಷಿಕೋತ್ಸವದ ಪ್ರಯುಕ್ತ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಕಲಶ ಸ್ಥಾಪನೆ, ಕಲಶ ಪೂಜೆಯನ್ನು ಮಾಡಿ ಶ್ರೀಚಕ್ರ ಪೂಜೆ ಮತ್ತು ಚಂಡಿ ಹೋಮ ಮಾಡಿ ಪೂರ್ಣಾಹುತಿಯನ್ನು ಸಮರ್ಪಿಸಿ ಮಂಗಳಾರತಿಯನ್ನು ಹೊಸೂರು ಅಂಬಾಳ್ ನಗರದಲ್ಲಿರುವ ಅತಿ ಪುರಾತನ ದೇವಾಲಯವಾದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಆಲಯದಲ್ಲಿ ವೀರಾಂಜನೇಯ ಸ್ವಾಮಿಗೆ ಹಾಲು ಮೊಸರು ಫಲಗಳಿಂದ ವಿಶೇಷ ಅಭಿಷೇಕವನ್ನು ನಿರ್ವಹಿಸಲಾಯಿತು. ನಂತರ ಸ್ವಾಮಿಯನ್ನು ಬಗೆ ಬಗೆಯ ಪರಿಮಳ ಪುಷ್ಪ ಹಾರಗಳು ಮತ್ತು ತುಳಸಿ ಮಾಲೆಯಿಂದ ಅಲಂಕರಿಸಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆದು ಧನ್ಯರಾದರು. ಶಿವಮೊಗ್ಗ ಜಿಲ್ಲೆಯ ಸುಪ್ರಸಿದ್ಧ ಗಡಿ ವೀರಾಂಜನೇಯ ಸ್ವಾಮಿ ದೇವಾಲಯದ ಬಗ್ಗೆ ಒಂದು ವಿಶೇಷ ಕಥನ. ನಿತ್ಯ ಹರಿದ್ವರ್ಣ ಕಾಡುಗಳುಳ್ಳ ವಿಪುಲ ಪ್ರಾಣಿ ಸಂಪತ್ತನ್ನು ಪಡೆದ ಶಿವಮೊಗ್ಗ ಜಿಲ್ಲೆ ಪುರಾಣ ಪ್ರಸಿದ್ಧವೂ ಇತಿಹಾಸ ಪ್ರಸಿದ್ಧವೂ ಆಗಿದೆ. ಶಿವಮೊಗ್ಗದಲ್ಲಿ ಸುಪ್ರಸಿದ್ಧ ಕೋಟೆ ಸೀತಾರಾಮಾಂಜನೇಯ ದೇವಸ್ಥಾನವಿದೆ. ಇದು ಗಡಿ ವೀರಾಂಜನೇಯ ದೇವಸ್ಥಾನವೆಂದು ಕರೆಯಲಾಗುತ್ತಿದೆ. ಮೊದಲಿಗೆ ಕೋಟೆಯ ಒಂದು ಭಾಗವಾಗಿತ್ತು. ಈ ದೇವಸ್ಥಾನದ ಗರ್ಭಗೃಹ, ನವರಂಗ, ದ್ವಾರಗಳು ಮತ್ತು ಸ್ತಂಭಗಳು ವೈಶಾಳ ಶೈಲಿಯದಾಗಿದೆ. ಆಲಯದಲ್ಲಿ ನೆಲೆಸಿರುವ ಶ್ರೀರಾಮದೂತನಾದ ಆಂಜನೇಯನನ್ನು ಭಕ್ತರು ಶ್ರದ್ಧಾ ಭಕ್ತಿಯಿಂದ ದರ್ಶಿಸಿ ಪೂಜಿಸುತ್ತಾರೆ. ಇಲ್ಲಿ ಆಂಜನೇಯ ದೇವರು ನಮಸ್ಕಾರ ಮುದ್ರೆಯಲ್ಲಿ ದರ್ಶನ ನೀಡುತ್ತಾರೆ. ಸಕಲ ವಿದ್ಯಾ ಪಾರಂಗತನಾದರೂ ವಿನಯದಿಂದ ಇರಬೇಕೆಂದು ನಮಗೆ ಪವಮಾನ ಸುತನು ಬೋಧಿಸುತ್ತಿದ್ದಾನೆ.
16ನೇ ಶತಮಾನದಲ್ಲಿ ಶಿವಪ್ಪನಾಯಕ ಮಹಾರಾಜರು ಈ ಪ್ರಾಂತ್ಯವನ್ನು ಆಳ್ತಾ ಇದ್ರು. ಶಿವಪ್ಪನಾಯಕರು ಆಂಜನೇಯ ಸ್ವಾಮಿಯ ಆರಾಧಕರಾಗಿದ್ದರು. ಅವರು ನಿರ್ಧಾರವನ್ನು ಮಾಡ್ತಾರೆ, ನನ್ನ ಪ್ರಾಂತ್ಯವನ್ನು ನಾನು ಬಿಟ್ಟು ಹೊರಗೆ ಹೋಗಬೇಕಾದರೂ, ತದನಂತರದಲ್ಲಿ ಪುರಪ್ರವೇಶ ಮಾಡಬೇಕಾದರೂ ಸಹ ನಾನು ಆಂಜನೇಯನ ದರ್ಶನವನ್ನು ಮಾಡಬೇಕು ಅಂತ ಈ ನಿರ್ಧಾರವನ್ನು ಮಾಡಿ ಶಿವಮೊಗ್ಗ ನಗರದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಗಡಿಗಳಲ್ಲಿ ಆಂಜನೇಯ ಸ್ವಾಮಿಯ ಪ್ರತಿಷ್ಠೆಯನ್ನು ಮಾಡ್ತಾರೆ. ಅದು ಬಯಲಾಂಜನೇಯ ಅಂತ ನಾವು ಹೇಳ್ತೀವಿ. ಬಯಲಿನಲ್ಲಿ ಇದ್ದಂಥ ಗಡಿ ಆಂಜನೇಯ ಸ್ವಾಮಿ. ಅವರು ಊರನ್ನು ಬಿಡಬೇಕಾದರೂ, ಪುರ ಪ್ರವೇಶವನ್ನು ಮಾಡಬೇಕಾದರೂ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಪುರ ಪ್ರವೇಶವನ್ನು ಮಾಡ್ತಾ ಇದ್ರು. ಕಾರಣ ಏನು ಅಂತ ಹೇಳಿದ್ರೆ, ಆಂಜನೇಯ ಸ್ವಾಮಿ ಎಲ್ಲವನ್ನೂ ಕೊಡುವಂಥವನು. ಬುದ್ಧಿರ್ಫಲಂ ಯಶೋಧೈರ್ಯಂ ನಿರ್ಭಯತ್ವಮ ರೋಗತಾಂ ಅಜಾಡ್ಯಂ ವಾಕ್ಪಟತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಅಂತ ಇಷ್ಟೊಂದು ಎಲ್ಲ ರೀತಿಯ ಕಾರ್ಯಗಳನ್ನು ಸಾಧನೆ ಮಾಡಿಕೊಡುವಂಥ ಸ್ವಾಮಿ ಆಂಜನೇಯ ಸ್ವಾಮಿ. ಈ ಆಂಜನೇಯ ಸ್ವಾಮಿ ಶಿವಪ್ಪನಾಯಕರ ಆರಾಧ್ಯ ದೈವವಾಗಿತ್ತು. ಆ ಕಾರಣದಿಂದ ನಾಲ್ಕು ಗಡಿಗಳನ್ನು ಪ್ರತಿಷ್ಠೆ ಮಾಡಿದರು. ಕಾಲಾನಂತರದಲ್ಲಿ ಆ ಗಡಿಯಲ್ಲಿ ಇರತಕ್ಕಂಥ ಆಂಜನೇಯ ಸ್ವಾಮಿಗಳು ಹಾಗೆ ಉಳ್ಕೊಂಡು ಶಿವಮೊಗ್ಗ ನಗರ ಬೆಳೀತಾ ಹೋಯಿತು. ಗಡಿ ಅನ್ನುವಂಥದ್ದು ಶಿವಮೊಗ್ಗ ನಗರದ ಮಧ್ಯಭಾಗಕ್ಕೆ ಬಂದುಬಿಡ್ತು. ಈಗ ಒಂದು 20-30 ವರ್ಷಗಳ ಹಿಂದೆ ಈ ಗಡಿ ಆಂಜನೇಯ ಸ್ವಾಮಿಯನ್ನು ನೋಡಿದಂಥ ಭಕ್ತಾದಿಗಳು, ಇಲ್ಲ ನಾವೊಂದು ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿ ಸಣ್ಣದೊಂದು ದೇಗುಲವನ್ನು ಕಟ್ಟಿದರು. ಅದಕ್ಕೆ ಗಡಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂಥೇಳಿ ನಾಮಕರಣವನ್ನು ಮಾಡಿ ದೇವರಿಗೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಿಕ್ಕೆ ಪ್ರಾರಂಭ ಮಾಡಿದರು. ಇದೇ ರೀತಿಯಲ್ಲಿ ಆಂಜನೇಯ ಸ್ವಾಮಿಯು ಬರುವಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ, ಲೋಕಕ್ಕೆ ಒಳ್ಳೆಯದನ್ನು ಮಾಡಲಿ, ಸಸ್ಯ ಸಂಪತ್ತು ಅಭಿವೃದ್ಧಿಯಾಗಲಿ, ಎಲ್ಲ ಕಡೆ ಒಳ್ಳೆಯ ರೀತಿ ಮಳೆ ಆಗಲಿ ಅಂತ ನಾನು ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಜಯ ಹನುಮಾನ ಜ್ಞಾನ ಗುಣ ಸಾಗರ ಜಯ ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಗೋ ಸಂರಕ್ಷಣಾ ಟ್ರಸ್ಟ್ ಒಂದೇ ಗೋಮಾತರಂ. ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳಿದ್ದಾರೆ ಎಂದು ಪ್ರತೀತಿ. ಆದ್ದರಿಂದಲೇ ಗೋಮಾತೆಯನ್ನು ಪೂಜಿಸುತ್ತೇವೆ. ಅವುಗಳನ್ನು ರಕ್ಷಿಸುವ ಉದ್ದೇಶದಿಂದ ನಮ್ಮ ಸನಾತನ ಸಂಪ್ರದಾಯವನ್ನು ಉಳಿಸುವ ಸಲುವಾಗಿ ಟಿಟಿಡಿ ಶ್ರೀ ವೆಂಕಟೇಶ್ವರ ಗೋ ಸಂರಕ್ಷಣಾ ಟ್ರಸ್ಟ್ ಅನ್ನು ಸ್ಥಾಪಿಸಿದೆ. ಮತ್ತಷ್ಟು ವಿವರಗಳಿಗಾಗಿ ಟಿಟಿಡಿ ವೆಬ್ಸೈಟ್ www.tirumala.org ಅನ್ನು ನೋಡಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉಡುಪಿಯ ಕೃಷ್ಣ ಮಠದ ರಾಜಾಂಗಣದಲ್ಲಿ ಉಡುಪಿಯ ರಾಧಾಕೃಷ್ಣ ನೃತ್ಯ ನಿಕೇತನ ಇವರಿಂದ ನೃತ್ಯಾರಾಧನೆ ಜರುಗಿತು. ಮಾಡೇ
ನಾವು ನಿಮಗೆ ವಿರಾಮಕ್ಕೆ ಮುಂಚೆ ಕೇಳಿದ್ದ ಪ್ರಶ್ನೆ. ತಿರುಮಕೂಡಲು ನರಸೀಪುರದ ಕಾವೇರಿ ಸಂಗಮದ ಬಳಿ ಇರುವ ಪ್ರಸಿದ್ಧ ದೇವಾಲಯ ಯಾವುದು? ಸರಿಯಾದ ಉತ್ತರ ಶ್ರೀ ಗುಂಜಾಲಕ್ಷ್ಮಿ ನರಸಿಂಹಸ್ವಾಮಿ ದೇವಾಲಯ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.